ಇದೆಲ್ಲ ಒಂದು ರೀತಿಯ ಗೊಂದಲದ ವಾತಾವರಣ ಗೊತ್ತಿರಬೇಕಾದದ್ದು ಜನಸಾಮಾನ್ಯರಿಗೆಲ್ಲ ವೈದ್ಯರುಗಳಿಗೆ ಅದನ್ನು ಆ ಸಂಸ್ಥೆಗಳು ನಡೆಸುವವರಿಗೆ ಅಥವಾ ಸರ್ಕಾರಿ ಮಟ್ಟದಂಥ ಅಧಿಕಾರಿಗಳಿಗೆ ಸೊ ಇದನ್ನು ಸಮನ್ವಯತೆ ಮಾಡುವಂಥ ಒಂದು ಅವಶ್ಯಕತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇದೆ ಅಂತ ಕಾಣಿಸ್ತಾ ಇಲ್ವೋ ಅದನ್ನು ಹೇಗೆ ಮಾಡ್ಬೋದು ಅಲ್ಲ ಆಗಲೇಬೇಕು ನೀವು ಉಂಟೋ ಇಲ್ಲೋ ಅಂತ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ ಹ್ಞೂ ನಮ್ಮಲ್ಲಿ ಈಗ ಮೇ ಕುರ್ನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹ್ಞೂ ನಮ್ಮ ಪಾವೂರು ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟೆಕಲ್ ಅಮ್ಲಮೊಗರು ಕೋಟೆಗಾರ್ ಉಲ್ಲಾಲ ನಾನು ಆಸ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಅಪ್ರಿಷಿಯೇಟ್ ಮಾಡ್ತೀನಿ ನಾನು ವಿಧಾನಸಭಾ ಕ್ಷೇತ್ರದ್ದು ನಾನು ಒಂದೊಂದು ಸರಿ ಅನ್ಎಕ್ಸ್ಪೆಕ್ಟೆಡ್ ಆಸ್ಪತ್ರೆಗೆ ವಿಸಿಟ್ ಕೊಟ್ಟದ್ದು ಉಂಟು ಕೆಲಸ ಮಾಡೋದು ಆಶಾ ಕಾರ್ಯಕರ್ತೆಯರಿಂದ ಹಿಡಿದು ಅಂಗನವಾಡಿ ಕಾರ್ಯಕರ್ತೆಯೊಟ್ಟಿ ಒಟ್ಟಿಗೆ ಈ ಡಾಕ್ಟ್ರು ಅವರೊತ್ತಿಗೆ ಸ್ಟಾಫ್ ನರ್ಸ್ ಅವರ ಸಿಬ್ಬಂದಿ ವರ್ಗ ನಿಜವಾಗಿ ಅಪ್ರಿಷಿಯೇಟ್ ಮಾಡಬೇಕು ಹೌದಪ್ಪ ನಿಜವಾಗಿ ಕೂಡ ನಿಜವಾಗಿ ನಾನು ಇಡೀ ಲೋಕದಲ್ಲಿ ಒಂದೊಮ್ಮೆ ಬಹಳ ಮಾರಣಾಂತಿಕ ಕಾಯಿಲೆ ಅಂತ ಇರುವ ಸಂದರ್ಭದಲ್ಲಿ ಅವರು ಕೂಡ ಮನೆ ಮನೆಗೆ ಹೋಗಿದ್ದಾರೆ ಮೈ ಮುಟ್ಟಿ ಅವರನ್ನು ಚಿಕಿತ್ಸೆ ಮಾಡಿದ್ದಾರೆ ಇತ್ತೀಚೆಗೆ ಅಷ್ಟೇ ಹೆದರಿಸುವಂಥ ಒಂದು ಪ್ರಕ್ರಿಯೆ ಆರಂಭ ಮಾಡಿದ್ದಾರೆ ಮಾಡಿ ನಾವು ಅದಕ್ಕಾಗಿ ಬಿ ಜೆ ಪಿಯ ಲೆಕ್ಕಾಚಾರದಲ್ಲಿ ಸೇವಾ ಸಂಘಟನೆ ಎಂಬ ಹೆಸರಿನಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರ ಮುಂದಾಳತ್ವದಲ್ಲಿ ಕ್ಷೇತ್ರ ಅಧ್ಯಕ್ಷರನ್ನು ಇಟ್ಕೊಂಡು ಪ್ರತಿ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡುವಂಥ ಆ ಸಂಬಂಧಪಟ್ಟಂಥ ಆಶಾ ಕಾರ್ಯಕರ್ತರು ಮಂಗಳೂರು ವಿಧಾನ ಎಲ್ಲರನ್ನು ಆಯಾಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೀವು ಚೆನ್ನಾಗಿ ಕೆಲಸ ಮಾಡಿದ್ದೀರಿ ಕಷ್ಟದ ಸಮಯದಲ್ಲಿ ಮನೆ ಮನೆಗೆ ಜಾತಿ ಮತ ಭೇದ ಬಿಟ್ಟು ಪಕ್ಷ ನಿಮಗೆ ಪಕ್ಷ ಅಂತ ಇಲ್ಲ ಎಲ್ಲರೂ ಮನೆಗೆ ಹೋಗಿ ಯಾರ್ಯಾರಿಗೆ ಅಂತ ನೋಡಿದ್ದೀರಿ ಅದರೊಟ್ಟಿಗೆ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಬಂದಿದ್ದಾರೆ ಅದರೊಟ್ಟಿಗೆ ಅವರು ಈ ರೀತಿಯ ಸೇವೆ ಕೊಡ್ತಾರೆ ಅವ್ರ ನರ್ಸ್ನವರು ಎಲ್ಲರಿಗೆ ಗೌರವ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಆಶಾ ಇಡೀ ಎಲ್ಲರಿಗೆ ಅಲ್ಲಲ್ಲಿ ಹೋಗಿ ಆಶಾ ಕಾರ್ಯಕರ್ತೆಗೆ ವಿಶೇಷವಾದ ಗೌರವ ಮೊನ್ನೆ ಕುರ್ನಾಡ ಮಹಾ ಇದು ಪ್ರಾಥಮಿಕ ಆರೋಗ್ಯದಿಂದ ಡಾಕ್ಟ್ರು ಅಲ್ಲಿ ಹದಿನಾಲ್ಕು ಮಂದಿಗೆ ಗೌರವ ಇನ್ನು ಎರಡು ಮೂರು ದಿವಸ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಲ್ಲಿಯ ಗೌರವ ಆವಾಗ ನಾವು ಅವರನ್ನು ಗೌರವ ಮಾಡೋದಂದರೆ ಅವರ ವಿಶಾಲವಾದ ಹೃದಯದಲ್ಲಿ ಇನ್ನಷ್ಟು ಸೇವೆ ಮಾಡಲಿಕ್ಕೆ ಅನಿಸುತ್ತೆ ಕೋವಿಡ್ ಪಾಸಿಟಿವ್ ಇದ್ದರೂ ಹತ್ತಿರ ಹೋಗಿ ಏನೆಲ್ಲ ಅವರಿಗೆ ಇದು ಮಾಡಬೇಕು ಅವರಿಗೆ ಮ ಮಾಡಲಿಕ್ಕೆ ಮನಸ್ಸು ಬರ್ತದೆ ನಾವು ಹೋಗಿ ಅವರ ಹತ್ರ ಟಾರ್ಚರ್ ಮಾಡಿ ಅವರತ್ರ ಗಲಾಟೆ ಮಾಡಿ ಅದವ್ರಿಗೆ ಮನಸ್ಸು ಬರ್ತದೆ ಆದ ಕಾರಣ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಕಡಿಮೆ ಕೇಸಸ್ ಬರ್ತಾ ಇದೆ